ಹೌದು ಅಂಕಲ್, ಅದೇ ರೇಟಲ್ಲಿ ಒಬ್ಬ ಹುಡುಗನ್ ನೋಡಿ. ನೀನೆಲ್ಲ ಗಬ್ಬಾಸ ನನಗೆ ಫಿಕ್ಸ್ ಮಾಡೋ, ನನಗೆ ಫಿಕ್ಸ್ ಮಾಡೋ. ಈ ಅದಕ್ಕೆ ಟೈಮು ಗೀಮು ಹೊತ್ತು ಗೊತ್ತು ಪಡ್ಕೊಳಕಾಗಲ್ಲ, ಫಿಕ್ಸ್ ಮಾಡೋ. ಒಂದ್ ಕೆಲಸ ಮಾಡ್ತೀಯ, ಏನು ಮರ್ಯಾದೆಯಾಗಿ ಎದ್ದು ಇನ್ನೂರು ರೂಪಾಯಿ ಕೊಡ್ತೀರೋ? ಇನ್ನೂರೈವತ್ತು. ಅಂಕಲ್ ನೀವು ನೀವೇ ಮಾತಾಡ್ತಿದ್ದೀರಲ್ಲ, ನನಗೂ ಪರಿಚಯ ಮಾಡ್ಕೊಡಿ. ಆಗ್ಲೇ ಹೇಳಿದಲ್ಲ ದೊಡ್ ಮೆಣಸಿನ್ಕಾಯಿ ಅಂತ, ಇನ್ನೇನ್ ಪರಿಚಯ ಪಂಚಾಯಿತಿ? ಕುದಿಸ್ಬಿಟ್ಟಿಯಾರೋ, ಕುದಿಸ್ಬಿಟ್ಟಿಯಾರೋ. ಇದಂತ ಕೇಸ್ ಅಲ್ವ, ಅಂತದಲ್ಲ ಮೇಲೆ ಬಿಸಿಬಿಡ್ಬೇಕು. ತಲೆನ ಹೊರಳ ಕಲ್ ತಿರ್ಗಿಸ್ತಾ ತಿರ್ಗಿಸ್ತಾ ಸುಮ್ನೆ ಎಲ್ಲ ಮೇಲೆ ಮಾಡ್ತೀನಿ. ಒಪ್ಪಿಗೆ ಕೊಟ್ಟಾಯ್ತು, ಏನ್ ಹೇಳ್ತೀಯ? ಬಾಯ್ಗೆ ಹಾಕೋಬೇಡ, ತಟ್ಟೆಗೆ ಹಾಕು. ಮೋಹನ ಮೋಹನ ಬಾರೋ ಬಾರೋ, ಲೇ ಗೌರಿ ಮೋಹನ ಬಂದಿದ್ದಾನೆ ನೋಡಿ. ಮೋಹನ ನಾನು ನಿನ್ನ ಬಿಸ್ನೆಸ್ ಸ್ಟೇಟ್ಮೆಂಟ್ ನೋಡ್ದೆ ಕಣ, ಬಿಸ್ನೆಸ್ ನನ್ನನ್ನು ಮೀರಿಸ್ತೀಯ ನೀನು? ಇವತ್ ನನ್ನ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ನಿಮ್ಮ ಮೆಥಡೇ ಕಾರಣ. ಸರಿ ಅಮ್ಮನ ಹುಷಾರಿಲ್ವಾ? ಹುಷಾರಿಲ್ದೆ ಏನು, ನಾಳೆ ನಮ್ಮ ರಮೇಶನಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀವಿ, ಎಲ್ಲಿ ನೀನ್ ಬರಲು ಅಂತ ಹೇಳಿ ಅವಳೇ ಹೇಳುದು ಹೇಳ್ಬಿಡಿ. ಓ ಇದೆಲ್ಲ ಅಮ್ಮಂದ ಪ್ಲಾನ್, ಬರ್ಲಿ ಬರ್ಲಿ. ನೋಡ ಬರ್ತಾ ಇಲ್ಲ ಮೋಹನ್. ಅಮ್ಮ ಲೇ ಬಡವ. ಅಯ್ಯಯ್ಯೋ ಯಾಕೆ ಇಷ್ಟು ಬಡವಾಗಿದ್ಯಾ, ಹುಷಾರಿಲ್ವೇನೋ? ಅಮ್ಮ ನಿನಗೆ ಹುಷಾರಿಲ್ಲ, ಏನಾಯ್ತೋ ಎಂತೋ ಅಂತ ಗಾಬರಿಯಿಂದ ನಾನು ಓಡ್ ಬಂದ್ರೆ ನಿನ್ ನಂದೇ ಸ್ಥಿತಿನ ವಿಚಾರಿಸಿದ್ಯಾ? ನೀ ಬರ್ಲಿ ಅಂತ ಹಾಗೆ ಮಾಡಿದೆ. ಇಲ್ಲಿ ನೋಡಿ ಬೆಂಗಳೂರು ಆಫೀಸ್ ನ ಮ್ಯಾನೇಜರ್ ನೋಡ್ಕೊಳ್ಳಿ, ಮೋಹನ್ ಬಿಟ್ಟಿರೋ ನನ್ ಕೈಲಾಗಲ್ಲ. ಅಮ್ಮ ಹೇಳೋದ್ ಕರೆಕ್ಟ್, ಮೋಹನ್ ಇನ್ಮೇಲೆ ಬೆಂಗಳೂರು ಆಫೀಸ್ ನಾನು ನೋಡ್ಬೇಕು. ನೀನ್ ಇಲ್ಲಿ ಬಂದಿದ್ ಬಿಡು. ಲೇಲೆ ಬೆಂಗಳೂರು ಆಫೀಸ್ ಅಚ್ಚುಕಟ್ಟ ನಡೀತಾ ಇದೆ, ದಯವಿಟ್ಟು ನಡೀಲಿ ಬಿಡು. ಹಾ ಹಾ, ಈಗ ಮೊದಲು ಅಣ್ಣನ ಮದುವೆ ಕಾರ್ಯ ಎಲ್ಲ ಮುಗಿಲಿ, ಆಮೇಲೆ ಆಫೀಸ್ ವರ್ಗ ವರ್ಗಿ ಇಲ್ಲ. ಅಮ್ಮ ಹೆಣ್ಣೆಲ್ ನೋಡಿದ್ಯಾ? ಕೊಡ್ಲಿಪೇಟೆ ರಾಮನ್ ಮಗಳು. ಕೊಡ್ಲಿಪೇಟೆ ನಾಳೆ ಸಂಜೆನೆ ಎಲ್ರೂ ಹೆಣ್ಣು ನೋಡಕ್ ಹೋಗ್ಬೇಕು. ಪರವಾಗಿಲ್ಲ ಮಗಳನ್ನ ಕರ್ಕೊಂಡ್ ಬನ್ನಿ. ರಮೇಶ ಮಾವನ ಮನೆ ಜೋರಾಗಿದೆ, ಸುಮ್ಮನೆ ತಾಲಿ ಕಟ್ಬಿಟ್ಟು ಇಲ್ಲೇ ಜಾಂಡ ಹುಡ್ಬಿಡು. ಸುಮ್ಮನೆ ಕೂತ್ಕೊಳ, ಕಪ್ಪಿ ಚೇಷ್ಟೆ. ಅಕ್ಕಿ ನಡಿಗೆ ಹಂಸ ನಡಿಗೆ. ಓಕೆ ಓಕೆ, ಎಲ್ರಿಗೂ ನಮಸ್ಕಾರ ಮೇಡಮ್. ಮುಖ ಡಬ್ಬಲ್ ಓಕೆ. ಹೆಸರೇನಮ್ಮ? ಇಂದ್ರ. ಹೆಸರು ಟ್ರಿಬಲ್ ಓಕೆ. ರಮೇಶ ಹುಡುಗಿ ಒಪ್ಪಿಗೆನಾ? ಹಾ ಓಕೆ ಓಕೆ ಒಪ್ಪಿಗೆನೆ. ಸುಮ್ಮನೆ ಅವನ್ ಬಾಯ್ ಬಿಡಿ. ಅವನ್ ಬಾಯ್ ಬಿಟ್ಕೊಂಡೆ ಇದನಲ್ಲಮ್ಮ. ರಮೇಶ ಹುಡುಗಿ ಒಪ್ಪಿಗೆನು? ನಿಮಗೆ ಒಪ್ಪಿಗೆ ಆದ್ರೆ ಆಯ್ತಲ್ಲ. ಹಾಗಾದ್ರೆ ಮುಂದಿನ ಏರ್ಪಾಡೆಲ್ಲ ಮಾಡ್ಬೋದಲ್ಲ. ಯಜಮಾನ್ರು ಅವ್ರ ಯಜಮಾನ್ರು ಬರ್ಲೆ, ಇನ್ ಮುಹೂರ್ತ ಇಡೋದು ಅಂದ್ರೆ ತಾನೇ ಬಾಕಿ. ಹಾಗಿದ್ರು ಮುಂದಿನ ತಿಂಗಳು ನಾಲ್ಕು ಒಳ್ಳೆ ಮುಹೂರ್ತಗಳಿವೆ. ಮೊದಲನೇ ಮುಹೂರ್ತದಲ್ಲೇ ಮದುವೆ ಆಗ್ಬಿಡ್ಬೇಕು. ಹೆಣ್ಣೆತ್ತವ್ರ ಸಂಕಟ ನಿಂಗೆ ಹೆಂಗಮ್ಮ ಗೊತ್ತಾಗ್ಬೇಕು? ಅಯ್ಯೋ ಹೆಂಗರು